ಕನ್ನಡದಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ. ಅಂಥದ್ದೇ ಒಂದು ಸಿನಿಮಾ ಹುಟ್ಟು ಹಬ್ಬದ ಶುಭಾಶಯಗಳು. ದಿಗಂತ್ ಮತ್ತು ಕವಿತಾ ಗೌಡ ಅವರು ಮೇನ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರೋ ಈ ಹುಟ್ಟು ಹಬ್ಬದ ಶುಭಾಶಯಗಳು ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನಮ್ಮ ಕನ್ನಡ ಫಿಲ್ಮಾಲಜಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈ ಟ್ರೈಲರ್ ನೋಡಿದ ಮೇಲೆ ಬರೋ ಫಸ್ಟ್ ಇಂಪ್ರೆಷನ್ ಏನಂದರೆ ಒಳ್ಳೆ ಮರ್ಡರ್ ಮಿಸ್ಟ್ರಿ ಸಿನಿಮಾ ಥರ ಕಾಣಿಸ್ತಾ ಇದೆ. ದಿಗಂತ್ ಅವರನ್ನ ನಾವು ರೊಮ್ಯಾಂಟಿಕ್ ಸಿನಿಮಾಗಳಲ್ಲೇ ಜಾಸ್ತಿ ನೋಡಿದ್ದು, ಈ ರೀತಿಯ ಬೇರೆ ಜಾನರ್ ಸಿನಿಮಾನ ಎಕ್ಸ್ಪ್ಲೋರ್ ಮಾಡ್ತಿರೋದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು ಈ ಸಿನಿಮಾದ ಕತೆ ಬಗ್ಗೆ ಹೇಳೋದಾದರೆ, ಒಂದು ಬರ್ತ್ಡೇ ಪಾರ್ಟಿ ನಡೀತಾ ಇರುತ್ತೆ, ಅಲ್ಲಿ ಯಾವುದೋ ಕ್ರೈಮ್ ನಡೆಯುತ್ತೆ. ಆ ಕ್ರೈಮ್ನ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಿರಲ್ಲ. ಆ ಕ್ರೈಮ್ ಯಾರು ಮಾಡಿದ್ದಾರೆ, ಹೇಗೆ ನಡೆದಿದೆ, ಯಾವ ರೀತಿ ಹೊರಗಡೆ ಬರ್ತಾರೆ, ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಆಗಿರೋದ್ರಿಂದ ಪ್ರೇಕ್ಷಕರನ್ನ ಎಡ್ಜ್ ಆಫ್ ದಿ ಸೀಟಲ್ಲಿ ಕೂರೋ ಹಾಗೆ ಮಾಡ್ಬೋದು. ಜೊತೆಗೆ ಕಾಮಿಡಿ ಸೀನ್ಗಳು ಕೂಡ ಈ ಸಿನಿಮಾದಲ್ಲಿ ತುಂಬ ಇದ್ದಾವೆ, ಟ್ರೈಲರ್ನಲ್ಲೇ ನಾವು ನೋಡ್ಬೋದು. ಇಲ್ಲಿ ದಿಗಂತ್ ಮತ್ತು ಕವಿತಾ ಗೌಡ ಜೊತೆಗೆ ತುಂಬ ಜನ ಆರ್ಟಿಸ್ಟ್ಗಳು ಕಾಣಿಸ್ತಾ ಇದ್ದಾರೆ. ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೂ ತನ್ನದೇ ಆದ ಇಂಪಾರ್ಟೆನ್ಸ್ ಇರ್ಬೋದು. ಈ ಟ್ರೈಲರಲ್ಲಿ ಬರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾಗೆ ಯಾವ ರೀತಿ ಬೇಕೋ ಅದೇ ರೀತಿ ಮಾಡಿದ್ದಾರೆ. ಆನಂದ್ ರಾಜಾ ವಿಕ್ರಮ್ ಅವರು ಈ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ಮತ್ತು ಶ್ರೀಧರ್ ವಿ ಸಂಭ್ರಮ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಈ ರೀತಿಯ ಕಂಟೆಂಟ್ ಸಿನಿಮಾಗಳನ್ನು ನೋಡೋಕ್ಕಂತಾನೆ ಸಪರೇಟ್ ಆಡಿಯನ್ಸ್ ಇದ್ದಾರೆ. ಹಾಗೂ ಇದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಆಗಿರೋದ್ರಿಂದ ತುಂಬ ಜನನ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಸಿನಿಮಾನ ನಾಗರಾಜ್ ಬೈತೂರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. December 31ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನ್ಯೂ ಇಯರ್ಗೆ ಒಂದು ಒಳ್ಳೆ ಸಿನಿಮಾ ಇದಾಗ್ಬೋದಾ ಅಂತ ವೇಟ್ ಮಾಡಿ ನೋಡೋಣ.